ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮದೇ ಉದ್ಯೋಗ ಯೂಟ್ಯೂಬ್ ಚಾನಲ್. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ 1140 ಅಧಿಕ ಪೋಸ್ಟ್ಗಳ ವೇಕೆನ್ಸಿ ಕಾಲ್ಫಾರ್ಮ್ ಆಗ್ತಿದೆ ಫ್ರೆಂಡ್ಸ್. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಕಂಪ್ಲೀಟ್ ಮಾಹಿತಿ ನಿಮ್ಮದಾಗತ್ತೆ. ಮತ್ತು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದು ಮಾತ್ರ ಮರಿಬೇಡಿ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಅಫಿಷಿಯಲ್ ನೋಟಿಫಿಕೇಶನ್ನ ನೋಡೋಣ ಬನ್ನಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯೂನಿವರ್ಸಿಟಿ ಆಫ್ ದೆಲ್ಲಿಯಿಂದ ಕಾಲ್ಫಾರ್ಮ್ ಆಗ್ತಿದೆ ಫ್ರೆಂಡ್ಸ್. ಯಾವ್ಯಾವ ಹುದ್ದೆಗಳಿದ್ದಾವೆ ಮತ್ತು ಎಷ್ಟು ಪೋಸ್ಟ್ಗಳಿದ್ದಾವೆ ಅಂತ ನೋಡೋದಾದರೆ, ರಿಕ್ರೂಟ್ಮೆಂಟ್ ಆಫ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಇವರು ತಿಳಿಸ್ತಾ ಇದ್ದಾರೆ. ಮೆಡಿಕಲ್ ಆಫೀಸರ್ 15 ಹುದ್ದೆ, ಅಸಿಸ್ಟೆಂಟ್ ರಿಜಿಸ್ಟರ್ 6 ಹುದ್ದೆ, ಪ್ರೈವೇಟ್ ಸೆಕ್ರೆಟರಿ 2 ಹುದ್ದೆ, ಸೆಕ್ಯೂರಿಟಿ ಆಫೀಸರ್ 1 ಹುದ್ದೆ, ಯೋಗ ಆರ್ಗನೈಸರ್ 1 ಹುದ್ದೆ, ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ 5 ಹುದ್ದೆ, ನರ್ಸ್ 7 ಹುದ್ದೆ, ಅಸಿಸ್ಟೆಂಟ್ ಮ್ಯಾನೇಜರ್ ಗಾರ್ಡ್ ಹೌಸ್ 1 ಹುದ್ದೆ, ಜೂನಿಯರ್ ಇಂಜಿನಿಯರ್ ಸಿವಿಲ್ 5 ಹುದ್ದೆ, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 5 ಹುದ್ದೆ, ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್ 4 ಹುದ್ದೆ, ಸೀನಿಯರ್ ಅಸಿಸ್ಟೆಂಟ್ 45 ಹುದ್ದೆ, ಹಿಂದಿ ಟ್ರಾನ್ಸ್ಲೇಟರ್ 2 ಹುದ್ದೆ, ಪರ್ಸನಲ್ ಅಸಿಸ್ಟೆಂಟ್ 9 ಹುದ್ದೆ, ಪ್ರೊಫೆಷನಲ್ ಅಸಿಸ್ಟೆಂಟ್ 16 ಹುದ್ದೆ, ಸೋಷಿಯಲ್ ವರ್ಕರ್ 3 ಹುದ್ದೆ, ಫಿಸಿಯೋಥೆರಪಿಸ್ಟ್ 2 ಹುದ್ದೆ, ಎಕ್ಸ್ರೇ ಟೆಕ್ನಿಷಿಯನ್ 2 ಹುದ್ದೆ, ಹಾರ್ಟಿಕಲ್ಚರಲಿಸ್ಟ್ 1 ಹುದ್ದೆ, ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ 58 ಹುದ್ದೆ, ಸ್ಪೋರ್ಟ್ಸ್ ಕೋಚ್ 1 ಹುದ್ದೆ, ಸೆಮಿ ಪ್ರೊಫೆಷನಲ್ ಅಸಿಸ್ಟೆಂಟ್ 17 ಹುದ್ದೆ, ಫಾರ್ಮಸಿಸ್ಟ್ 5 ಹುದ್ದೆ, ಟೆಕ್ನಿಕಲ್ ಅಸಿಸ್ಟೆಂಟ್ 19 ಹುದ್ದೆ, ಟೆಕ್ನಿಕಲ್ ಅಸಿಸ್ಟೆಂಟ್ ಹೆಲ್ತ್ ಸೆಂಟರ್ 2 ಹುದ್ದೆ, ಸ್ಟೆಟಿಕಲ್ ಅಸಿಸ್ಟೆಂಟ್ 2 ಹುದ್ದೆ, ಟೆಕ್ನಿಕಲ್ ಅಸಿಸ್ಟೆಂಟ್ ಡಿಪಾರ್ಟ್ಮೆಂಟ್ 51 ಹುದ್ದೆ, ಸೀನಿಯರ್ ಇನ್ಸ್ಪೆಕ್ಟರ್ 1 ಹುದ್ದೆ, ಲ್ಯಾಬೊರೇಟರಿ ಅಸಿಸ್ಟೆಂಟ್ 53 ಹುದ್ದೆ, ಅಸಿಸ್ಟೆಂಟ್ 80 ಹುದ್ದೆ, ಸ್ಟೆನೋಗ್ರಾಫರ್ 77 ಹುದ್ದೆ, ವರ್ಕರ್ ಅಸಿಸ್ಟೆಂಟ್ 3 ಹುದ್ದೆ, ಅಸಿಸ್ಟೆಂಟ್ ಸ್ಟೋರ್ 2 ಹುದ್ದೆ, ಲೈಬ್ರರಿ ಅಸಿಸ್ಟೆಂಟ್ 5 ಹುದ್ದೆ, ಜೂನಿಯರ್ ಅಸಿಸ್ಟೆಂಟ್ 236 ಹುದ್ದೆ, ಟೆಲಿಫೋನ್ ಆಪರೇಟರ್ 8 ಹುದ್ದೆ, ಜೂನಿಯರ್ ಅಸಿಸ್ಟೆಂಟ್ 1 ಹುದ್ದೆ, ಜೂನಿಯರ್ ವರ್ಕ್ ಅಸಿಸ್ಟೆಂಟ್ 35 ಹುದ್ದೆ, ಲೈಬ್ರರಿ ಅಟೆಂಡೆಂಟ್ 109 ಹುದ್ದೆ, ಹೆಲ್ತ್ ಅಟೆಂಡೆಂಟ್ 18 ಹುದ್ದೆ, ಲ್ಯಾಬೊರೇಟರಿ ಅಟೆಂಡೆಂಟ್ 152 ಹುದ್ದೆ, ಇಂಜಿನಿಯರಿಂಗ್ ಅಟೆಂಡೆಂಟ್ 52 ಹುದ್ದೆ. ಹೀಗೆ ಒಟ್ಟು 1140 ಅಧಿಕ ಹುದ್ದೆಗಳ ನೇಮಕಾತಿಗೆ ಚಾಲನೆ ಆಗಿದೆ ಫ್ರೆಂಡ್ಸ್. ಸೊ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ನಾನು ಅಫಿಷಿಯಲ್ ನೋಟಿಫಿಕೇಶನ್ನ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡಿ ಸರಿಯಾಗಿ ನೋಡಿ. ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದರೆ, ಮೆಡಿಕಲ್ ಆಫೀಸರ್ಗೆ MBBSನ ಮುಗಿಸಿರಬೇಕು ಮತ್ತು ಜೂನಿಯರ್ ಅಸಿಸ್ಟೆಂಟ್ 12th ಪಾಸ್ ಆಗಿರಬೇಕು ಮತ್ತು ಅಸಿಸ್ಟೆಂಟ್ ಹಾಗೂ ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಅವರಿಗೆ ಗ್ರ್ಯಾಜುಯೇಷನ್ನ ಮುಗಿಸಿರಬೇಕು ಮತ್ತು ನರ್ಸ್ಗಳಿಗೆ BSc ಆರ್ JNMನ ಮುಗಿಸಿರಬೇಕು ಮತ್ತು ಜೂನಿಯರ್ ಇಂಜಿನಿಯರ್ಗಳಿಗೆ ಡಿಗ್ರಿ ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿರಬೇಕು ಅಂತ ಅವರು ತಿಳಿಸ್ತಾ ಇದ್ದಾರೆ. ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್ಗೆ ಗ್ರ್ಯಾಜುಯೇಷನ್, ಹಿಂದಿ ಟ್ರಾನ್ಸ್ಲೇಟರ್ಗೆ ಮಾಸ್ಟರ್ ಡಿಗ್ರಿ ಮತ್ತು ಪ್ರೊಫೆಷನಲ್ ಅಸಿಸ್ಟೆಂಟ್ಗೆ MLib ಮತ್ತು ಫಿಸಿಯೋಥೆರಪಿಸ್ಟ್ಗೆ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿನ ಮುಗಿಸಿರಬೇಕು ಅಂತ ಇವರು ತಿಳಿಸ್ತಾ ಇದ್ದಾರೆ. ಸೆಮಿ ಪ್ರೊಫೆಷನಲ್ ಅಸಿಸ್ಟೆಂಟ್ಗೆ ಗ್ರ್ಯಾಜುಯೇಷನ್, BLib, ಟೆಕ್ನಿಕಲ್ ಅಸಿಸ್ಟೆಂಟ್ ಕಂಪ್ಯೂಟರ್ ಮತ್ತು ಸ್ಟ್ಯಾಟಿಕಲ್ ಅಸಿಸ್ಟೆಂಟ್ಗೆ ಗ್ರ್ಯಾಜುಯೇಷನ್ ಆರ್ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿರಬೇಕು ಅಂತ ಅವರು ತಿಳಿಸ್ತಾ ಇದ್ದಾರೆ. ಸ್ಯಾನಿಟರಿ ಇನ್ಸ್ಪೆಕ್ಟರ್ಗೆ 10th ಆರ್ ಡಿಪ್ಲೊಮಾನ ಮುಗಿಸಿರಬೇಕು, ಲ್ಯಾಬೊರೇಟರಿ ಅಸಿಸ್ಟೆಂಟ್ಗೆ 12th ಅಥವಾ ಗ್ರ್ಯಾಜುಯೇಷನ್ನ ಮಾಡಿರಬೇಕು ಅಂತ ಅವರು ತಿಳಿಸ್ತಾ ಇದ್ದಾರೆ. ಅಸಿಸ್ಟೆಂಟ್ ಸ್ಟೋರ್ ಅವ್ರಿಗೆ ಡಿಪ್ಲೊಮಾ ಆರ್ ಗ್ರ್ಯಾಜುಯೇಷನ್, ಲೈಬ್ರರಿ ಅಸಿಸ್ಟೆಂಟ್ಗೆ 12th ಮುಗಿಸಿರಬೇಕು ಮತ್ತು ಸೆಕ್ಯೂರಿಟಿ ಆಫೀಸರ್ಗೆ ಗ್ರ್ಯಾಜುಯೇಷನ್ನ ಮುಗಿಸಿರಬೇಕು ಮತ್ತು ಜೂನಿಯರ್ ವರ್ಕ್ ಅಸಿಸ್ಟೆಂಟ್ ಹಾಗೂ ಹೆಲ್ತ್ ಅಟೆಂಡೆಂಟ್ ಮತ್ತು ಇಂಜಿನಿಯರಿಂಗ್ ಅಟೆಂಡೆಂಟ್ ಅವ್ರಿಗೆ 10th ಹಾಗೂ ITIಯಲ್ಲಿ ಪಾಸ್ ಆಗಿರಬೇಕು ಅಂತ ಅವರು ತಿಳಿಸ್ತಾ ಇದ್ದಾರೆ. ಅಸಿಸ್ಟೆಂಟ್ ರಿಜಿಸ್ಟ್ರರ್ಗೆ ಮಾಸ್ಟರ್ ಡಿಗ್ರಿನ ಮುಗಿಸಿರಬೇಕು, ಟೆಲಿಫೋನ್ ಆಪರೇಟರ್ಗೆ 12th ಅವ್ರ ಗ್ರ್ಯಾಜುಯೇಷನ್ನ ಮುಗಿಸಿರಬೇಕು ಮತ್ತು ಸ್ಟೆನೋಗ್ರಾಫರ್ ಅವ್ರಿಗೆ 12th ಮುಗಿಸಿರಬೇಕು, ಫಾರ್ಮಸಿಸ್ಟ್ಗೆ 12th ಪ್ಲಸ್ ಡಿಪ್ಲೊಮಾ ಇನ್ ಫಾರ್ಮಸಿನ ಮುಗಿಸಿರಬೇಕು ಅಂತ ಇವರು ತಿಳಿಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ 106 ಪುಟಗಳ ನೋಟಿಫಿಕೇಶನ್ನ ಓದಿ. ಅಪ್ಲಿಕೇಶನ್ ಪ್ರೊಸೆಸ್ ಆನ್ಲೈನ್ ಮೋಡಲ್ಲಿ ಇರುತ್ತೆ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಮತ್ತು ಡೈರೆಕ್ಟ್ ಅಪ್ಲೈ ಲಿಂಕನ್ನು ಕೊಟ್ಟಿರ್ತೀನಿ. ಒಂದ್ಸಾರಿ ಅಫಿಷಿಯಲ್ ನೋಟಿಫಿಕೇಶನ್ನ ಸರಿಯಾಗಿ ಓದಿ, ನಂತರ ಡೈರೆಕ್ಟ್ ಅಪ್ಲೈ ಲಿಂಕ್ ಮೇಲೆ ಟಚ್ ಮಾಡಿ ಅಪ್ಲೈ ಮಾಡಿ. ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 16 ಮಾರ್ಚ್ 2021 ಮತ್ತು ಅಪ್ಲಿಕೇಶನ್ ಫೀಸಸ್ನ ಫಿಲ್ ಮಾಡೋಕ್ಕೆ 17 ಮಾರ್ಚ್ 2021 ನಿಮಗೆ ಕಾಲಾವಕಾಶ ಇದೆ. ಆದಷ್ಟು ಬೇಗ ಅಪ್ಲೈ ಮಾಡಿ ಮತ್ತು ಫೀಸ್ ಎಷ್ಟು
ಅಂತ ನೋಡೋದಾದರೆ ಜನ್ರಲ್ ಅವ್ರಿಗೆ 1,000, OBC ಮತ್ತು EWS ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 800 ರೂಪಾಯಿ, SC ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ 600 ರೂಪಾಯಿ ಅಂತ ಅವರು ತಿಳಿಸ್ತಾ ಇದ್ದಾರೆ. ಆದಷ್ಟು ಬೇಗ ಇದನ್ನು ಅಪ್ಲೈ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇನ್ನೊಂದು ಬೃಹತ್ ನೇಮಕಾತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.